ಒಬ್ರು ಕೇಳ್ರಿ, ಅಶ್ವತ್ಥ ನಾರಾಯಣ ಅವರು ಸಾಕಷ್ಟು ವಾಗ್ದಾನ ನಡೆಸಿದ್ದಾರೆ, ಅದು ಕರ್ನಾಟಕದ ಆಸ್ತಿ. ಸಿಎಂ ಅವರು ಅವ್ರ ವೈಯಕ್ತಿಕದಾಗಿ ಬಿಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್. ದೆಹಲಿ ಸಭೆ ಭಾಗವಹಿಸಲಾರ್ದಕ್ಕೆ ಸರ್ ಅಶ್ವತ್ಥ ನಾರಾಯಣ ಸಾಕಷ್ಟು ವಾಗ್ದಾನ ತಮ್ಮ ವಿರುದ್ಧ ಮಾಡಿದ್ದಾರೆ. ಅವರು ಕರ್ನಾಟಕದ ಸಿಎಂ ತಮ್ಮ ವೈಯಕ್ತಿಕ ಹಿತಾಸಕ್ತಿ ನನಗೆ ಕರೆದಿಲ್ಲರಿ. G20 ಊಟಕ್ಕೆ ಕರೆದಿರೋದು ಅಷ್ಟೇ ನನಗೆ. G20 ಮೀಟಿಂಗ್ ನಾನು ಕರೆದಿಲ್ಲ. ಮೀಟಿಂಗ್ ಇದ್ರೆ ಹೋಗ್ತಿದ್ದೆ ನಾನು ಕರೆದಿದ್ರೆ. ನಾನು ಬರೀ ಊಟಕ್ಕೆ ಪ್ರೆಸಿಡೆಂಟ್ ಅವ್ರು ಕರೆದಿರೋದು, ರಾಷ್ಟ್ರಪತಿ ಅವ್ರು ಕರೆದಿರೋದು. ನಿನಗೆ ಅದು ಗೊತ್ತಿಲ್ವಾ ನಾನು G20 ಮೆಂಬರಾ? ಹೇಳ್ರಿ, ನಾನು G20 ಮೆಂಬರಾ? ಗೊತ್ತಿಲ್ಲ ಯಾಕಪ್ಪ ಮಾತಾಡ್ತೀಯಾ? ಅವನಿಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ. ಒಬ್ರು ಕೇಳ್ರಿ, ಅಶ್ವತ್ಥ ನಾರಾಯಣ ಅವರು ಸಾಕಷ್ಟು ವಾಗ್ದಾನ ನಡೆಸಿದ್ದಾರೆ, ಅದು ಕರ್ನಾಟಕದ ಆಸ್ತಿ. ಸಿಎಂ ಅವರು ಅವ್ರ ವೈಯಕ್ತಿಕದಾಗಿ ಬಿಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್. ದೆಹಲಿ ಸಭೆ ಭಾಗವಹಿಸಲಾರ್ದಕ್ಕೆ ಸರ್ ಅಶ್ವತ್ಥ ನಾರಾಯಣ ಸಾಕಷ್ಟು ವಾಗ್ದಾನ ತಮ್ಮ ವಿರುದ್ಧ ಮಾಡಿದ್ದಾರೆ. ಅವರು ಕರ್ನಾಟಕದ ಸಿಎಂ ತಮ್ಮ ವೈಯಕ್ತಿಕ ಹಿತಾಸಕ್ತಿ ನನಗೆ ಕರೆದಿಲ್ಲರಿ. G20 ಊಟಕ್ಕೆ ಕರೆದಿರೋದು ಅಷ್ಟೇ ನನಗೆ. G20 ಮೀಟಿಂಗ್ ನಾನು ಕರೆದಿಲ್ಲ. ಮೀಟಿಂಗ್ ಇದ್ರೆ ಹೋಗ್ತಿದ್ದೆ ನಾನು ಕರೆದಿದ್ರೆ. ನಾನು ಬರೀ ಊಟಕ್ಕೆ ಪ್ರೆಸಿಡೆಂಟ್ ಅವ್ರು ಕರೆದಿರೋದು, ರಾಷ್ಟ್ರಪತಿ ಅವ್ರು ಕರೆದಿರೋದು. ನಿನಗೆ ಅದು ಗೊತ್ತಿಲ್ವಾ ನಾನು G20 ಮೆಂಬರಾ? ಹೇಳ್ರಿ, ನಾನು G20 ಮೆಂಬರಾ? ಗೊತ್ತಿಲ್ಲ ಯಾಕಪ್ಪ ಮಾತಾಡ್ತೀಯಾ? ಅವನಿಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ. ಒಬ್ರು ಕೇಳ್ರಿ, ಅಶ್ವತ್ಥ ನಾರಾಯಣ ಅವರು ಸಾಕಷ್ಟು ವಾಗ್ದಾನ ನಡೆಸಿದ್ದಾರೆ, ಅದು ಕರ್ನಾಟಕದ ಆಸ್ತಿ. ಸಿಎಂ ಅವರು ಅವ್ರ ವೈಯಕ್ತಿಕದಾಗಿ ಬಿಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್. ದೆಹಲಿ ಸಭೆ ಭಾಗವಹಿಸಲಾರ್ದಕ್ಕೆ ಸರ್ ಅಶ್ವತ್ಥ ನಾರಾಯಣ ಸಾಕಷ್ಟು ವಾಗ್ದಾನ ತಮ್ಮ ವಿರುದ್ಧ ಮಾಡಿದ್ದಾರೆ. ಅವರು ಕರ್ನಾಟಕದ ಸಿಎಂ ತಮ್ಮ ವೈಯಕ್ತಿಕ ಹಿತಾಸಕ್ತಿ ನನಗೆ ಕರೆದಿಲ್ಲರಿ. G20 ಊಟಕ್ಕೆ ಕರೆದಿರೋದು ಅಷ್ಟೇ ನನಗೆ. G20 ಮೀಟಿಂಗ್ ನಾನು ಕರೆದಿಲ್ಲ. ಮೀಟಿಂಗ್ ಇದ್ರೆ ಹೋಗ್ತಿದ್ದೆ ನಾನು ಕರೆದಿದ್ರೆ. ನಾನು ಬರೀ ಊಟಕ್ಕೆ ಪ್ರೆಸಿಡೆಂಟ್ ಅವ್ರು ಕರೆದಿರೋದು, ರಾಷ್ಟ್ರಪತಿ ಅವ್ರು ಕರೆದಿರೋದು. ನಿನಗೆ ಅದು ಗೊತ್ತಿಲ್ವಾ ನಾನು G20 ಮೆಂಬರಾ? ಹೇಳ್ರಿ, ನಾನು G20 ಮೆಂಬರಾ? ಗೊತ್ತಿಲ್ಲ ಯಾಕಪ್ಪ ಮಾತಾಡ್ತೀಯಾ? ಅವನಿಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ.